ಅವ್ರಿ ಬನ್ನೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಬೆಳಗ್ಗೆ ಅಂದರೆ ಒಂದು ಆಲೆ ಹನ್ನೊಂದು ಗಂಟೆ ಹನ್ನೆರಡು ಆಗಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಿತೃಪಕ್ಷ ಅಲ್ವ ಸ್ವಲ್ಪ ಎಲ್ಲ ಮನೆ ಕ್ಲೀನಿಂಗು ಶುರು ಮಾಡಿದ್ದೀವಿ ಕ್ಲೀನಿಂಗ್ ಎಲ್ಲ ಆಗಿದೆ ಚಿಕ್ಕಪುಟ್ಟ ಸ್ವಲ್ಪ ಗ್ರಾಸರಿ ತರೋದಿದೆ ಮತ್ತು ಅಂಗಡಿಗೆ ಹೋಗಿ ಅದೊಂದು ಸ್ವಲ್ಪ ಐಟಮ್ ತರೋದಿದೆ ಇವತ್ತೆಲ್ಲ ತೊಗೊಂಬಂದ್ಬಿಡೋಣ ಅಂಥೇಳಿ ನಾಡ್ದು ಹಬ್ಬ ಇರೋದು ಮತ್ತೆ ನಾಳೆ ನನ್ನ ಕೆಲಸ ಇರುತ್ತೆ ಹೋಗೋದಕ್ಕಾಗಲ್ಲ ಅಂಥೇಳಿ ಇವತ್ತೆಲ್ಲ ತಗೋಬಾರೋದಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಹೊರಟಿದ್ದೀವಿ ತಿಂಡಿಗೆ ಬಂದು ಇವತ್ತು ಬಿಸಿ ಅಲ್ಲ ಬಿಸಿ ಬತ್ತಲ್ಲ ಪೊಂಗಲ್ ಮಾಡಿದ್ದೆ ತಿಂಡಿ ಎಲ್ಲ ತಿಂದು ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಆಚೆ ಈಚೆ ಮಾಡಿದ್ದೀನಿ ಕೆಲವೊಂದು ಐಟಮ್ಸ್ನೆಲ್ಲ ಸ್ವಲ್ಪ ಫ್ರೀಯಾಗಿ ಜಾಗ ಇರಬೇಕಲ್ವ ಅದಕ್ಕೆ ಸ್ವಲ್ಪ ಐಟಮ್ಸ್ನೆಲ್ಲ ಆ ಕಡೆ ಈ ಕಡೆ ಮಾಡಿದ್ದೀನಿ ಫ್ರಿಜ್ ಬಂದು ಇವತ್ತು ಹಾಲಕ್ಕೆ ಬಂದಿದೆ ಡೈನಿಂಗ್ ಹಾಲೆಲ್ಲೂ ಆಗಲ್ಲ ಅಲ್ಲೂ ಸ್ವಲ್ಪ ಫ್ರೀ ಬೇಕು ಜಾಗ ಅಡುಗೆ ಮನೆಯಲ್ಲೂ ಆಗಿರಬೇಕು ಹಾಗಾಗಿ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎತ್ತೋದು ಜರುಗಿಸೋದು ಈ ರೀತಿ ಕೆಲಸಗಳೆಲ್ಲ ಆಗಿದೆ ಇವಾಗಿನ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಂಬಂದು ಆಮೇಲೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ ಅದನ್ನೆಲ್ಲ ಮಾಡ್ಕೋಬೇಕು ಇವಾಗ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಮಾಡಿಕೊಂಡು ಬರೋಣ ಹಬ್ಬಕ್ಕೆ ಎರಡು ದಿನ ಮುಂಚೆಯೇ ನಾವು ಏನೇನೆಲ್ಲ ತೊಗೊಂಡು ಹಬ್ಬ ನಾಳೆ ಅನ್ನೋಂಗೆ ತಗೊಳ್ಳೋದು ತುಂಬಾ ಇರುತ್ತೆ ಅಲ್ವಾ ಪ್ರತಿಯೊಬ್ಬರು ಮನೇಲಿ ಇದೇ ರೀತಿಯಾಗಿರುತ್ತೆ ನಾವೆಷ್ಟೇ ಪರ್ಫೆಕ್ಟಾಗಿ ಎಲ್ಲನೂ ತೆಗೆದಿಟ್ಕೋಬೇಕು ಅಂತ ಅಂದ್ರು ಹಿಂದಿನ ದಿನ ಏನಾದರೂ ಮರ್ತೆ ಮರ್ತಿರ್ತೀವಿ ಅದು ಇದು ತಗೊಳ್ಳೋದು ಇದ್ದೇ ಇರುತ್ತೆ ನಾನು ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಬೇಕಿತ್ತು ಅಲ್ಲೆಲ್ಲ ತೊಗೊಂಡು ಮತ್ತು ನೆಕ್ಸ್ಟು ಬಳೆ ಸ್ಟೋರ್ಗೆ ಬಂದಿದ್ದೀನಿ ಇಲ್ಲೇನಾಯಿತು ಅಂದರೆ ನನಗೆ ಗಟ್ಟಿ ಬಳೆ ಅಂದರೆ ತುಂಬಾ ಇಷ್ಟ ತೊಡಸ್ಕೋತಾರೆ ನಮ್ಮ ಎಲ್ಲ ಮಾಗಡಿ ಕಡೆ ಬಳೆನ ತುಡಿಸ್ಕೊತಾರೆ ಆದರೆ ತೊಡ್ಸ್ಕೊಂಡ್ರೆ ಅದೇ ಹಾಕೋಬೇಕಲ್ಲ ಅಂತ ಸ್ವಲ್ಪ ನನಗೆ ಬೇಜಾರು ಹಾಗಾಗಿ ಗಟ್ಟಿ ಬಳೆನ ತೊಗೊಂಬಿಡ್ತೀನಿ ನಾನು ಆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಬಳೆ ಬೇಗ ಒಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಕೇಳಿದ ಕಲರಲ್ಲಿ ಡಿಸೈನ್ ಇರಲಿಲ್ಲ ಅವ್ರು ಕೊಟ್ಟಿದ್ದ ಡಿಸೈನಲ್ಲಿ ನಾನು ಹೇಳಿದ ಕಲರ್ ಸಿಗಲಿಲ್ಲ ಫೈನಲಾಗಿ ನನಗೆ ಸ್ವಲ್ಪ ರೆಡ್ ಅಂದರೆ ಇಷ್ಟ ಆ ರೆಡ್ ಅಂದರೆ ಮರೂನ್ ರೆಡ್ ಅಂದರೆ ಇಷ್ಟ ಹಾಗಾಗಿ ಆ ಬಳೆನೇ ಸಿಕ್ತು ಅದನ್ನೇ ತೊಗೊಂಡು ಬಂದ್ವಿ ಮತ್ತು ನೆಕ್ಸ್ಟು ಗ್ರಂಥಿಕೆ ಅಂಗಡಿಲಿ ಶೂಧಾರ ಮತ್ತು ವಿಭೂತಿ ಕಟ್ಟಿ ಇದೆಲ್ಲ ಬೇಕಾಗಿತ್ತು ಅಂಗಡಿಲಿ ಅಂಗಡಿಲಿನೇನು ತೊಗೋಬೇಕು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಬಾಳೆಹಣ್ಣು ತೊಗೊಂಡು ಮಾರ್ಕೆಟೆಲ್ಲ ಫುಲ್ಲು ಬ್ಯುಸಿ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಒಳಗಡೆ ಎಲ್ಲ ಅಷ್ಟೇ ಆಚೆ ಕಡೆ ಎಲ್ಲ ಫುಲ್ಲು ಬ್ಯುಸಿಯಾಗಿಯೇ ಇತ್ತು ಬಾಳೆಹಣ್ಣು ಬೇಕಾಗಿತ್ತು ಪ್ರತಿಯೊಂದನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ತೊಗೊಂಡು ಮನೆಗೆ ಬಂದ್ವಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಆವತ್ತು ನಾನು ಆವತ್ತಿನ ದಿನ ವಿಡಿಯೋನ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬೇಗನೆ ಇದ್ದು ತಿಂಡಿ ಮಾಡಿಬಿಡೋಣ ಫಸ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಆ ತಿಂಡಿಗೆ ನಾನು ಈ ರೀತಿ ಕೆಲಸಗಳಿದ್ದಾಗ ಏನು ಮಾಡಿಬಿಡ್ತೀನಿ ಅಂದರೆ ಇಲ್ಲ ಇಲ್ಲಾಂದರೆ ಟೊಮೆಟೊ ಭಾತು ಈ ರೀತಿ ಮಾಡಿಬಿಡ್ತೀನಿ ಪಲಾವ್ ಮಾಡಿ ಪಲಾವು ಟೊಮೆಟೊ ಭಾತು ಈ ಥರದ್ದೆಲ್ಲ ಹೆಚ್ಚಿಟ್ಕೊಂಡು ಮಾಡಿಕೊಂಡ್ರೆ ಬೇಗ ಬೇಗನೆ ಆಗಿಬಿಡತ್ತೆ ಮತ್ತು ಆದಷ್ಟು ರೈಸ್ ಐಟಮ್ನೇ ಮಾಡ್ಕೋತೀನಿ ಹಬ್ಬ ಹರಿದಿನಗಳಲ್ಲಿ ಚಪಾತಿ ರೊಟ್ಟಿ ಈ ಥರದ್ದೇನೂ ಮಾಡ್ಕೊಳ್ಳಲ್ಲ ನಾನು ಕೆಲಸಗಳಾಗೋದಿಲ್ಲ ಹಾಗಾಗಿ ಆ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ಇನ್ನೂ ಕೆಲಸಗಳಿತ್ತು ನನಗೆ ಆವತ್ತು ಹಿಂದಿನ ದಿನ ನಾವೆಲ್ಲ ತೊಗೊಂಡ್ವಿ ಇವತ್ತಿನ ದಿನ ಸ್ವಲ್ಪ ಫ್ರೀ ಇತ್ತು ನನಗೆ ನೆಕ್ಸ್ಟ್ ಡೇಗೆ ಹಬ್ಬ ಇದ್ದಿದ್ದು ಇವತ್ತಿನ ದಿನ ಏನು ಅಂದರೆ ಚಿಕ್ಕಮ್ಮರ ಮನೇಲಿ ಹಬ್ಬ ಇತ್ತು ಅಲ್ಲಿಗೆ ಹೋಗಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ನಾನು ಮತ್ತೆ ಚಿಕ್ಕಮ್ಮಗೂ ಹೇಳಿದೆ ನನಗೆ ಫ್ರೀ ಆದರೆ ಬರ್ತೀನಿ ಇಲ್ಲ ಅಂದರೆ ಬರೋಲ್ಲ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಎರಡು ಸರಿಯಿಂದ ಹೆಂಗೆ ಆಗ್ತಾಯಿದೆ ಅಂದರೆ ಚಿಕ್ಕಮ್ಮರ ಮನೆಗೆ ಹೋಗೋದಿಕ್ಕೆ ಹೋಗೋದಿಕ್ಕಾಗ್ತಾನೆ ಇಲ್ಲ ಪ್ರತಿ ಸರಿ ಅವ್ರ ಮನೆಗೆ ಹೋಗಿ ಹಬ್ಬ ಮಾಡಿ ಬಂದು ಆಮೇಲೆ ನಮ್ಮ ಮನೇಲಿ ಮಾಡ್ತಿದ್ವಿ ನನಗೆ ನಾವು ಸಾಮಾನ್ಯವಾಗಿ ಎಲ್ಲರೂ ಎಲ್ಲಿ ಸೇರ್ತೀವೋ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನ ಆ ಹಬ್ಬಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಫ್ಯಾಮಿಲಿ ಎಲ್ಲರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರ ಮನೆ ಎರಡು ಸರಿಯಿಂದನೂ ಮಿಸ್ ಆಗ್ತಾನೇ ಇದೆ ಎಲ್ಲರೂ ಇದ್ದಾಗ ನನಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಅವರೆಲ್ಲರೂ ಇದ್ದಾರೆ ನಾವು ಹೋಗಿಲ್ವಲ್ಲ ನಾವು ಹೋಗಿಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ನಾನು ನಂದೀಶ್ ಅವ್ರಿಗೆ ಏನಾದರೂ ಫ್ರೀ ಆದರೆ ಕರ್ಕೊಂಡು ಹೋಗ್ತೀರಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಯಿತು ನಿನ್ನ ಕೆಲಸ ಮುಗಿಸು ಫ್ರೀ ಆದರೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಹೇಳಿದರು ಅದಕ್ಕೆ ಬೇಗನೆ ಇದ್ದು ತಿಂಡಿ ಮಾಡಿ ದನಿನ್ ಮನೆ ಹತ್ರ ಹೋಗಿ ಬಂದು ಆಮೇಲೆ ರಕ್ಷಿನೆಲ್ಲ ರೆಡಿ ಮಾಡ್ತಾ ಇದ್ದೆ ನಾನು ರಕ್ಷಿ ಪಡ್ಕೊಂಡು ರೆಡಿ ಅಂದರೆ ಒಂದು ಬಾಕ್ಸ್ ರೆಡಿ ಮಾಡೋದು ಮತ್ತು ಅವ್ನಿಗೇನೇನು ಬೇಕು ಎಲ್ಲ ಕೊಡೋದು ಮಾಡ್ತಾಯಿದ್ದೆ ಟೊಮೊಟೊ ಬಾತನ್ನ ಮಾಡಿದ್ದೆ ತಿಂಡಿಗೆ ಬಂದು ಅವ್ನು ಫಸ್ಟು ಬಾಕ್ಸ್ ಕಟ್ಟಿ ಅವನನ್ನು ಬಿಟ್ಟು ಬರಬೇಕಿತ್ತು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಬ್ಬದ ದಿನ ಇಷ್ಟು ಕೆಲಸ ಅಂತ ಇರೋ ಅಂತ ನಾವು ಇಲ್ಲ ಬಿಡಿ ಯಾವ್ಯಾವ ಕೆಲಸ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಅತ್ತೆನೂ ಬೇರೆ ಇರಲಿಲ್ಲ ಅವರು ಇದ್ದಿದ್ದರೆ ನನಗೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾರೆ ಅವ್ರೂ ಚಿಕ್ಕಮ್ಮನ ಮನೆಗೆ ಹೋಗಿದ್ರು ಯಾಕಂದರೆ ನಾವು ಹೋಗಲ್ಲ ಅವರು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ನನ್ನ ಅತ್ತೆನ ಒಂದಿನ ಮುಂಚೆನೇ ನೀವು ಹೋಗಿ ಅಂತ ಹೇಳಿದ್ದೆ ಅವ್ರೂ ಆಯಿತು ನೀವು ಬರ್ತಿರೋ ಬರಲ್ವೋ ಆದರೆ ಬನ್ನಿ ಊಟ ಮಾಡ್ಕೊಂಡು ಬರೀರಂತೆ ಅಂತ ಹೇಳಿದರು ಆಯಿತು ನೀವು ಹೋಗಿರಿ ನಾನು ಆದರೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಹಾಗಾಗಿ ಬೇಗ ಬೇಗ ಎದ್ದು ಕೆಲಸನ ಮಾಡಿಕೊಂಡ್ರೆ ಅವ್ರ ಮನೆಗೆ ಹೋಗೋದಕ್ಕೆ ನಮಗೂ ಸ್ವಲ್ಪ ಫ್ರೀ ಆಗುತ್ತೇನೋ ಟೈಮ್ ಸಿಗುತ್ತೇನೋ ಅಂತ ನಾನು ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ನನಗೆ ಅಡುಗೆದೇನು ಅಷ್ಟು ಟೆನ್ಷನ್ ಇರಲಿಲ್ಲ ಯಾಕಂದರೆ ನಾವು ಮಧ್ಯಾಹ್ನ ಏನಾದರೂ ಹೋದರೆ ಅಲ್ಲೇನೇನೇನೇ ಅಷ್ಟೊಂದು ಅಡುಗೆದೇನು ಯೋಚನೆ ಇರಲಿಲ್ಲ ಊಟಕ್ಕಲ್ಲೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿ ಆ ಮತ್ತು ಹಸುಗಳನ್ನೆಲ್ಲ ಒಂದತ್ರ ಕಟ್ಟಾಕ್ಬಿಟ್ಟು ಬರೋದು ಮನೇಲಿ ಏನೇನಿದೆಯೋ ಅಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೆ ಎಲ್ಲ ಕೆಲಸನ ಮುಗಿಸಿ ಎಷ್ಟಾಗುತ್ತೋ ಹತ್ತು ಗಂಟೆವರೆಗೂ ಅಷ್ಟೆಲ್ಲ ಕೆಲಸ ಮುಗಿಸಿ ಆಮೇಲೆ ರಕ್ಷಿನ ಸ್ಕೂಲ್ ಹತ್ರ ಬಿಡೋದಕ್ಕೆ ಹೋಗ್ತಾಯಿದ್ದೆ ಈ ಬಸ್ನ ನೋಡಿ ನನಗೆ ತುಂಬ ಹಳೆ ದಿನಗಳು ನೆನಪಾಯಿತು ಯಾಕಂದರೆ ನಾವು ತುಂಬ ಚಿಕ್ಕವರಿದ್ದಾಗ ಈ ರೀತಿಯೇ ಬಸ್ಸಲ್ಲಿ ಜಾಸ್ತಿ ಜನ ಓಡಾಡ್ತಾ ಇದ್ದಿದ್ದು ಹಾಗಾಗಿ ನಾನು ರಕ್ಷಿಗೆ ಹೇಳ್ತಾ ಇದ್ದೆ ಮಗನೇ ನಾವೆಲ್ಲ ನಿಂತರ ಇದ್ದಾಗ ಇದೇ ರೀತಿ ಬಸ್ಸಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಿದ್ದು ಗೌರ್ಮೆಂಟ್ ಬಸ್ಸೆಲ್ಲ ತುಂಬಾ ಕಮ್ಮಿ ಇತ್ತುಕೊಂಡೋಗಾಗ ಅಂತ ಹೇಳ್ಬಿಟ್ಟು ಆ ವಿಡಿಯೋ ನೋಡ್ಬೇಕಾದ್ರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇತ್ತು ಆಮೇಲೆ ನಾವು ಮಧ್ಯಾಹ್ನದ ಮೇಲೆ ರಾಮನಗರ ಹೋಗೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಮೇಲೆ ರಾಮನಗರ ಹೊರಟಿದ್ದೀವಿ ನಾವು ಚಿಕ್ಕಮ್ಮರಿಗೆ ಹೇಳಿರ್ಲಿಲ್ಲ ಬರ್ತೀವಿ ಅಂತ ಹೇಳಿಬಿಟ್ಟು ಅಕಸ್ಮಾತಾಗಿ ಸ್ಪೆಷಲ್ಲಾಗಿ ಎಂಟ್ರಿನಾಗ ಕೊಟ್ವಿ ಹೋಗಿದ ತಕ್ಷಣ ಎಲ್ಲರೂ ನೋಡಿ ತುಂಬಾ ಖುಷಿಯಾಯಿತು ಮತ್ತು ಚಿಕ್ಕಮ್ಮರ ಮನೇಲೂ ಒಬ್ಬಟ್ಟು ಊಟ ಅಂದರೆ ಹೋಳ್ಗೆ ಊಟನೇ ಮಾಡಿದ್ರು ಅಲ್ಲಿಂದ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ನಗರ ಹೋಗಿ ಬಂದ್ವಿ ಬಂದು ಸಾಯಂಕಾಲದ ಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಅಂದರೆ ಪೂಜೆ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಆ ಚಿಕ್ಕಮ್ಮರ ಮನೇಲಿ ಜಾಸ್ತಿ ಓದ್ತಿರೋದಕ್ಕಾಗಲೇ ಇಲ್ಲ ನಮಗೆ ಹಿಂಗೆ ಯಾವ ಸರಿ ಹಿಂಗೆ ಆಗ್ತಿರ್ಲಿಲ್ಲ ಒಂದೆರಡು ದಿನನಾದರೂ ಗ್ಯಾಪ್ ಇರ್ತಿತ್ತು ಈ ಸರಿ ಆಗಲಿ ಇಲ್ಲ ನನಗೆ ಬೇಜಾರಾಯಿತು ಎಲ್ಲರೂ ಅಲ್ಲಿದ್ದರಲ್ವ ಎಲ್ಲರೂ ಅಲ್ಲಿದ್ದಾಗ ನಾವಿಲ್ಲಿದ್ದರೆ ಅಷ್ಟು ಸಮಾಧಾನ ಅಂತ ಅನ್ಸಲ್ಲ ಎಲ್ಲರೂ ಒಂದು ಕಡೆ ಇರ್ಬಾರ್ದು ನಾವೇ ಒಂದು ಕಡೆ ಇರ್ತೀವಲ್ವ ಹಾಗಾಗಿ ಎಲ್ಲರೂ ಇವಾಗ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮದು ನಾಳೆ ಹಬ್ಬ ಇರೋದಲ್ವ ಹಾಗಾಗಿ ಹಿಂಗೆ ಆಗುತ್ತೆ ಚಿಕ್ಕಮ್ಮರದು ನಮ್ಮದು ಅವ್ರದ್ದು ನಮ್ಮ ನಮಗೆ ಅಮಾವಾಸ್ಯೆ ಯಾವತ್ತಿರುತ್ತೋ ನಾವು ಅವತ್ತೇ ಮಾಡಬೇಕು ಅವರು ಅಮಾವಾಸ್ಯೆಗೆ ಮುಂಚೆ ಮಂಗಳವಾರ ಯಾವತ್ತು ಸಿಗುತ್ತೋ ಆವತ್ತು ಅವ್ರ ಹಬ್ಬನೇ ಮಾಡಬೇಕು ಹಾಗಾಗಿ ಅವರು ಸ್ಟಾಪ್ ಮಾಡೋದಿಕ್ಕಾಗಲ್ಲ ನಾವು ನಿಲ್ಸೋದಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂದಾಗ ಹಾಂ ಮಾಡಲೇಬೇಕಲ್ವ ಇವಾಗ ತಂಬಿಟ್ಟು ಮಾಡ್ಕೋಬೇಕು ಚಿಗ್ಲಿ ಮತ್ತು ಹಸಕ್ಕಿ ತಂಬಿಟ್ಟು ಮಾಡ್ಕೋಬೇಕು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು ಬನ್ನಿ ದೇವ್ರ ಮನೆ ಕ್ಲೀನ್ ಮಾಡೋಣ ಎಲ್ಲರೂ ಬರೋ ಅಷ್ಟರಲ್ಲಿ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಬಿಡ್ತೀನಿ ಆ ಚಿಕ್ಕಮ್ಮನ ಮನೇಲಿ ಹಬ್ಬನ ಮಾಡಿಬಿಟ್ಟು ಅಂದರೆ ನಮ್ಮ ಮೂರನ ಚಿಕ್ಕಮ್ಮನ ಮನೇಲಿ ಹಬ್ಬನ ಮಾಡಿ ಮಿಕ್ಕಿ ಚಿಕ್ಕಮ್ಮರೆಲ್ಲ ನಮ್ಮ ಮನೆಗೆ ಬಂದರು ಅವರು ಆಂದವೇ ಬರಬೇಕಾದ್ರೆ ನೆನೇನೆ ಚಿಕ್ಕಮ್ಮ ನನಗೆ ಒಬ್ಬಟ್ಟಿನ ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲನೂ ಕಳಿಸಿದ್ರು ನಾನು ಸ್ವಲ್ಪ ಸಾಂಬಾರು ಸಾಲ್ಟೇಜ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆನ ಕೂಗ್ಸಿದೆ ಯಾಕಂದರೆ ಮಧ್ಯಾಹ್ನವರೆಲ್ಲ ಅಲ್ಲಿ ಬಸ್ ಸಾಂಬಾರು ತಿಂದಿರ್ತಾರಲ್ವ ಹಾಗಾಗಿ ಈ ಥರ ಬೇಳೆ ಕೂಗ್ಸಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಳೆನ ಕೂಗಿಸಿದೆ ಚಿಕ್ಕಮ್ಮ ಅದನ್ನೆಲ್ಲ ಕಳಿಸಿದ್ರಿಂದ ಸ್ವಲ್ಪ ನನಗೆ ಕೆಲಸ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಅಡುಗೆ ಮಾಡೋದೇನೂ ಇರಲಿಲ್ಲ ಅಲ್ವಾ ಬರೀ ಅನ್ನ ಮತ್ತು ಮುದ್ದೇನ ಮಾಡಿಕೊಂಡೆ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನನ್ನ ತಂಗಿ ನೋಡಿ ಎಷ್ಟೊಂದು ರೇಗಿಸ್ತಾ ಇದ್ದಾಳೆ ನನ್ನ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಊಟ ಆಗಿತ್ತು ನಾವು ಮೂರು ಜನ ಮಾತ್ರ ಬ್ಯಾಲೆನ್ಸ್ ಇದ್ವಿ ನಾವು ಊಟ ಮಾಡಿ ಮಲಗಿದ್ವಿ ಇವತ್ತೇನ ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್